ನಮಸ್ತೆ ವೀಕ್ಷಕರೇ ಫಿಲ್ಮಿ ಹೈದಾ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಲೀಲಾವತಿ ಅವರ ಪತಿ ಮಹಾಲಿಂಗ ಭಾಗವತರ್ ಹಾಗೂ ಅವರ ಪುತ್ರ ವಿನೋದ ವಿನೋದ್ ಅವರು ಮದುವೆ ಆಗಿ ಮಗನಿದ್ದಾನೆ ಹೀಗೆ ಡಾಕ್ಟರ್ ರಾಜ್ ಅವರ ಆಪ್ತ ಹಾಗೂ ನಿರ್ದೇಶಕ ಪ್ರಕಾಶ್ ರಾಜ್ ಮೇಹು ಅವರು ಬಹಿರಂಗ ಮೇಲೆ ಲೀಲಾವತಿ ಅವರ ಕುಟುಂಬದ ಮೇಲೆ ಸಾಕಷ್ಟು ಜನ ಪ್ರಶ್ನೆ ಮಾಡತೊಡಗಿದ್ದಾರೆ ಯಾಕಂದ್ರೆ ಇಷ್ಟು ದಿನಗಳ ಕಾಲ ಲೀಲಾವತಿ ಅವರು ಅವರ ಪುತ್ರನಿಗೆ ತಂದೆ ರಾಜ್ಕುಮಾರ್ ಅಂತ ಹೇಳ್ತಾ ಇದ್ದದ್ದು ಕೆಲವರು ಒಪ್ಕೊಂಡ್ರೆ ಇನ್ನು ಕೆಲವರು ಖಂಡಿತ ಇಲ್ಲ ಅನ್ನೋ ಗೊಂದಲದ ಉತ್ತರಗಳ ಮಧ್ಯ ಇದ್ರು ಇದಕ್ಕೆಲ್ಲ ಈಗ ತೆರೆ ಬಿದ್ದಿದೆ ಅಷ್ಟೇ ಅಲ್ಲದೆ ಇಷ್ಟು ದಿನ ಸುಮ್ಮನಿದ್ದ ಜನ ಈಗ ಸುಮ್ಮನೆ ಇರ್ತಾರ ಲೀಲಾವತಿ ಹಾಗೂ ವಿನೋದ್ ಅವರಿಗೆ ಈಗ ಪ್ರಶ್ನೆಗಳ ಸುರಿಮಳೆಗೈತಾ ಇದ್ದಾರೆ ಹಾಗೂ ಇಷ್ಟು ದಿನ ಇಂತಹ ಸುಳ್ಳನ್ನ ಹೇಳುವ ಅವಶ್ಯಕತೆ ಏನಿತ್ತು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಕೇಳ್ತಾ ಇದ್ದಾರೆ ಸದ್ಯಕ್ಕೆ ಲೀಲಾವತಿ ಅವರು ಅವರ ಪುತ್ರನ ಮದುವೆಯ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಆದರೆ ಅವರ ಮಗ ಮಾತ್ರ ಹೆಚ್ಚು ಮಾತನಾಡ್ತಾ ಇಲ್ಲ ಹಾಗೂ ಅವ್ರು ಹೇಳಿದ್ದು ಇಷ್ಟೇ ಈ ಬಗ್ಗೆ ಅಮ್ಮ ನೆಮ್ಮದಿಯಾಗಿದ್ದಾರೆ ಅವರು ನೆಮ್ಮದಿಯಾಗಿ ಇರೋದಿಕ್ಕೆ ಬಿಡಿ ಅಮ್ಮ ಕರ್ನಾಟಕದ ಆಸ್ತಿ ಅಂತ ಹೇಳಿದ್ದಾರೆ ವಿನೋದ್ರಾಜ್ ಜನರ ಪ್ರಶ್ನೆಗೆ ವಿನೋದ್ ರಾಜ್ ಬಳಿ ಸದ್ಯಕ್ಕೆ ಉತ್ತರ ಇಲ್ಲ ಡಾಕ್ಟರ್ ರಾಜ್ ಅಭಿಮಾನಿಗಳು ಹಾಗೂ ಕಲಾಭಿಮಾನಿಗಳು ಇವರ ಈ ವರ್ತನೆಗೆ ಸದ್ಯ ಹೇಳ್ತಿರೋದು ಇಷ್ಟೇ ಸತ್ಯ ಯಾವತ್ತಿದ್ರೂ ಹೊರ ಬಂದೇ ಬರುತ್ತೆ ಈಗ ಅದು ಹೊರಬಂದಿದೆ ಸಾಮಾಜಿಕ ಜಾಲತಾಣಗಳಲ್ಲಂತೂ ಲೀಲಾವತಿ ಅವರ ಈ ಫೋಟೋ ಹಾಗೂ ವಿವರಗಳಂತೂ ಮಿಂಚಿನಂತೆ ಸಂಚರಿಸುತ್ತಿವೆ ಸಿನಿಮಾ ಬಗೆಗಿನ ಈ ರೀತಿಯ ಮಾಹಿತಿಗಳು ನಿಮಗೆ ಬೇಕು ಅಂದ್ರೆ ನಮ್ಮ ಫಿಲ್ಮಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ